ಕೆಲವು ವರ್ಷಗಳ ಹಿಂದೆಯೇ ಸಾವನ್ನಪ್ಪಿದ್ದ. ತಾಯಿ ಮತ್ತು ಮಗಳಿದ್ದ ಮನೆಯದು. ಮಗಳ ವಿದ್ಯಾಭ್ಯಾಸದ ಬಗ್ಗೆ ತಾಯಿ ದೊಡ್ಡ ಕನಸನ್ನೇ ಕಂಡಿದ್ಲು. ಆ ಕನಸನ್ನ ಸಾಕಾರಗೊಳಿಸಿದ್ದಕ್ಕೆ ಕೋಪಗೊಂಡ ತಾಯಿ ಹೆತ್ತ ಮಗಳನ್ನೇ ಕೊಂದು ಹಾಕಿ ತಾಯಿ ಈಗ ಆಸ್ಪತ್ರೆ ಸೇರಿದ್ದಾಳೆ. ಎಸ್, ಮನೆಯ ಗೋಡೆ ಮೇಲೆಲ್ಲ ಚೆಲ್ಲಾಡಿರೋ ರಕ್ತ, ರೂಮ್ ತುಂಬಾ ಸುರಿದಿರೋ ನೆತ್ತರು, ಬೆಡ್ ಸೇರಿ ಮನೆಯ ಮೂಲೆ ಮೂಲೆಯಲ್ಲೂ ರಕ್ತದ ಕಲೆ. ಈ ದೃಶ್ಯ ನೋಡ್ತಾ ಇದ್ರೆ ಎಂಥವರ ಎದೆ ಕೂಡ ಜಲ್ಲನ್ಬಿಡುತ್ತೆ. ಇದೇ ರಕ್ತದ ಕಲೆ ನಡುವೆ 19 ವರ್ಷದ ಯುವತಿ ಹೆಣವಾಗಿ ಬಿದ್ದಿದ್ಲು. ಆಕೆಯ ತಾಯಿ ರಕ್ತದ ಮಡಿಲಿನಲ್ಲಿ ಒದ್ದಾಡ್ತಾ ಇದ್ರು. ಇದೆಲ್ಲ ಯಾರೋ ಬಂದು ಹೊರಗಿನವರು ಮಾಡಿರೋದಲ್ಲ, ತಾಯಿ ಮಗಳಿಗೆ ಚುಚ್ಚಿ ಕರುಳನ್ನ ಹಿಂಡುವಂತಹ ಕತೆ ಇದು. ಎಸ್, ಈ ಫೋಟೋದಲ್ಲಿ ಕಾಣಿಸ್ತಿರೋ ಯುವತಿಯ ಹೆಸರು ಸಾಹಿತಿ. 19 ವರ್ಷದ ಸಾಹಿತಿ ಇತ್ತೀಚೆಗಷ್ಟೇ PUC ಪರೀಕ್ಷೆಯನ್ನ ಬರೆದಿದ್ಲು. ಇನ್ನು ಈ ಮಹಿಳೆಯ ಹೆಸರು ಪದ್ಮಜ. ಸ್ವತಃ ಒಂದು ಸ್ವಂತ ಕಂಪನಿಯನ್ನ ನಡೆಸ್ತಾ ಇದ್ದ ಪದ್ಮಜ ಉದ್ಯಮಿಯಾಗಿದ್ದು ಮಗಳ ಜೊತೆ ಬನಶಂಕರಿಯ ಶಾಸ್ತ್ರಿ ನಗರದಲ್ಲಿ ವಾಸವಿದ್ರು. ಇತ್ತೀಚೆಗಷ್ಟೇ PU ಅಲ್ಲಿ 60% ಅಂಕವನ್ನ ಗಳಿಸಿದ್ದ ಮಗಳು ಮಗಳ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಆಗಾಗ ಜಗಳ ಕೂಡ ಅಮ್ಮ ಮಗಳ ಮಧ್ಯೆ ಆಗ್ತಾ ಇತ್ತು. ಇದೇ ರೀತಿ ನಿನ್ನೆ ಕೂಡ ಮನೆಯಲ್ಲಿ ಗಲಾಟೆಯಾಗಿತ್ತು. ಇದೇ ಗಲಾಟೆ ವಿಕೋಪಕ್ಕೆ ತಿರುಗಿ ತಾಯಿ ಮತ್ತು ಮಗಳು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಸಂಜೆ 7 ಗಂಟೆ ಸುಮಾರಿಗೆ ಕೋಪಗೊಂಡ ತಾಯಿ ಮನೆಯಲ್ಲಿದ್ದ ಚಾಕು ತಂದು ಮಗಳ ಎದೆಗೆ ಹಾಗೂ ದೇಹದ ವಿವಿಧೆಡೆಗೆ ಇರಿದಿದ್ದಾಳೆ. ತೀವ್ರ ರಕ್ತಸ್ರಾವದಿಂದ ಸಾಹಿತಿ ಮನೆಯಲ್ಲೇ ಕುಸಿದು ಬಿದ್ದಿದ್ದಾಳೆ. ತಾಯಿ ಕೂಡ ಸಂಬಂಧಿಯೊಬ್ಬರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿ ತಾನು ಕೂಡ ಚಾಕುವಿನಿಂದ ಹೊಟ್ಟೆಗೆ ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಅದೇನೇ ಇರಲಿ, ಮಗಳು ದಾರಿ ತಪ್ಪಿದ್ರೆ ಕೂರಿಸಿ ಬುದ್ಧಿ ಮಾತನ್ನ ಹೇಳಬೇಕಿತ್ತು. ಆದ್ರೆ ದುಡುಕಿನ ನಿರ್ಧಾರದಿಂದ ಹೆತ್ತ ಕರುಳನ್ನೇ ಕೊಲೆ ಮಾಡಿರೋದು ನಿಜಕ್ಕೂ ವಿಪರ್ಯಾಸ. ಪ್ರಕರಣ ದಾಖಲಿಸಿಕೊಂಡಿದ್ದು ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.